ಈಗ ಕಾಂಗ್ರೆಸ್ ಟಿಕೆಟ್ ನೀಡ್ತಾ ಇದೆಯಲ್ಲ ಈ ಟಿಕೆಟ್ ನೀಡುವಂತದ್ದು ಯಾವುದರ ಮೇಲೆ ನಿಂತಿದೆ ಸರ್ವೆ ಮೇಲೆ ನಿಂತಿದೆಯಾ ಕಾಂಗ್ರೆಸ್ ಆಕಾಂಕ್ಷಿಗಳ ಭವಿಷ್ಯ ಅನ್ನುವಂತ ಒಂದು ಪ್ರಶ್ನೆ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಯಾವ ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಸುಳಿ ಕೊಟ್ರು ಸರ್ವೆ ಮೇಲೆ ನಿಂತಿದೆಯಾ ಕಾಂಗ್ರೆಸ್ ಆಕಾಂಕ್ಷಿಗಳ ಭವಿಷ್ಯ ಹಾಗಾದ್ರೆ ಆಂತರಿಕ ಸರ್ವೆಯನ್ನ ನಡೆಸಿದ್ಯಾ ಕಾಂಗ್ರೆಸ್ನ ಹೈಕಮಾಂಡ್ ಸರ್ವೆ ಫಲಿತಾಂಶ ಹೇಳಿದಂತೆ ಟಿಕೆಟ್ ಸೂತ್ರ ಹೆಣೆದಿದ್ದಾರಾ ಗೆಲ್ಲ ಅಭ್ಯರ್ಥಿಗಳ ಹುಡುಕಾಟಕ್ಕೆ ಎಷ್ಟು ಬಾರಿ ಸರ್ವೆ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ನಾಯಕರು ಸರ್ವೆ ವರದಿ ಯಾರ್ಯಾರಿಗೆ ಸಿಹಿ ಆಗುತ್ತೆ ಯಾರ್ಯಾರ ಪಾಲಿಗೆ ಕಹಿ ಆಗುತ್ತೆ ಇದೆಲ್ಲದಕ್ಕೂ ಉತ್ತರ ಕೆಲ ಕ್ಷಣಗಳಲ್ಲಿ ಲಿಸ್ಟ್ ಬಿಡುಗಡೆ ಆದ ನಂತರ ಅಭ್ಯರ್ಥಿಗಳ ಹುಡುಕಾಟಕ್ಕೆ 8 ರಿಂದ 10 ರೌಂಡ್ ಸರ್ವೆ ನಡೆಸಿದಾರಂತೆ ಕೆಪಿಸಿಸಿ ಇಂದ 3-4 ಸಲ ಸರ್ವೆ ಮಾಡ್ಸಿದಿನಿ ಎಐಸಿಸಿ ಅವರು ಕೂಡ ಸರ್ವೆ ಮಾಡ್ಸಿದ್ದಾರೆ ಅಂತ ಡಿಕೆಶಿ ಅವರು ಹೇಳಿದ್ದಾರೆ ಹಾಗಾದ್ರೆ ಪರೋಕ್ಷವಾಗಿ ಸರ್ವೆ ವರದಿಯನ್ನ ನೋಡಿ ಟಿಕೆಟ್ ಅಂತ ಡಿಕೆಶಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಿವಕುಮಾರ್ ಹೇಳಿದ್ರಾ ಅಂತ ಇಲ್ಲಿ ಯೋಚನೆ ಮಾಡಬೇಕು ಅಂದ್ರೆ ಸರ್ವೆ ಮೇಲೆ ನಿಂತಿದ್ಯಾ ಕಾಂಗ್ರೆಸ್ ಆಕಾಂಕ್ಷಿಗಳ ಭವಿಷ್ಯ ಅನ್ನುವಂತದ್ದು मोदलने बारी सीसी कूदे नागे मीटिंग मीटिंग ऐनार मीटिंग चर्चे प्रपोज एंटत् रौंड सर्वे आगे के पी सी सी नानू मूर्ना सर्वे मासदी नम ए सर्वे मासदारे बेरे बेरे सर्वे मी निम सर्वे नोड़ी ना नोड़ अभिप्राय बर्ती पूजारी अस्टे अर्चक प्रभावी शिलाद्भवति शंकर अर्चक नंद पूजारी जन ऐन हेतर अदान देवर तपसोद नान हिंग हेतारे वर को देवर हेड़ तक यार शाक अब्सर्व बे सो शाक अब्सर्व ओनली विनिंग इज़ द क्राइटेरिया बट मानदंड अल मानदंड एसीसी ಅವರು ಮಾಡಿದ್ರು ಮಾಡಬಹುದು ನಾನು ಇಲ್ಲ ಅಂತ ಹೇಳ್ತೀರ ಅದು ಅವರು ಬಿಟ್ಟಿದ್ದು ಎಷ್ಟು ಹೆಸರುಗಳನ್ನು ಏನು ನಿರೀಕ್ಷೆ ಮಾಡಬಹುದು ಸರ್ ಇವತ್ತು ಔಟ್ಕಮ್ ಇವತ್ತು ಔಟ್ಕಮ್ ಮೊದಲನೇ ಬಾರಿ ಸಿಸಿ ಕೂತ್ಕೊಳ್ತಿದೆ ನಾವು ಈಗಾಗಲೇ ಒಂದು 5-6 ಎಸ್ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು ನಾನು ಕೇವಲ ಪೂಜಾರಿ ಅಷ್ಟೇ ಜನ ಏನು ಹೇಳ್ತಾರೋ ಅದನ್ನ ದೇವರತ್ರ ತಲುಪಿಸೋದಷ್ಟೇ ನನ್ನ ಕೆಲಸ ವರ ಕೊಡೋದು ಬಿಡೋದು ದೇವರಿಗೆ ಬಿಟ್ಟಿದ್ದು ನಾವು ಕೂಡ ಕೆಪಿಸಿಸಿ ಕಡೆಯಿಂದನೂ ಕೂಡ ಒಂದಷ್ಟು ಸರ್ವೆ ಮಾಡ್ಸಿದೀವಿ ಯಾರು ಯಾರಿಗೆ ಟಿಕೆಟ್ ಅಂತ ನೋಡೋದಾದ್ರೆ ಸುದ್ರಾಮಯ್ಯ ಕೋಲಾರದಿಂದ ಕಡೂರಿಂದ ವಯಸ್ವಿ ದತ್ತ ಅಂದ್ರೆ ಸಾಧ್ಯತೆಗಳಿದೆ ಬಹುತೇಕ ಕನ್ಫರ್ಮ್ ಆಗಿರುವಂತದ್ದು ಯುವಿ ವೆಂಕಟೇಶ್ ಬಸವನಗುಡಿ ರಾಜಾಜಿನಗರ ಪುಟ್ಟಣ್ಣ ಕಾರವಾರ ಸತೀಶ್ ಸೈಲ್ ಭಟ್ಕಳ ಮಂಕಾಳ ವೈದ್ಯ ಹೀಗೆ ನೋಡಬೇಕು ಎಐಸಿಸಿ ಅವರು ಏನಾದರೂ ಮಾನದಂಡ ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಹೇಳ್ತಾರೆ ಆಫ್ ಕೋರ್ಸ್ ಎಲ್ಲಾ ಪಕ್ಷಕ್ಕೂ ಎಲ್ಲಾ ಅಭ್ಯರ್ಥಿಗಳಿಗೂ ವಿನ್ನಿಂಗ್ ಗೆ ಕ್ರೈಟೀರಿಯಾ ಆಗಿರುತ್ತೆ ಆದ್ರೆ ಎಐಸಿಸಿ ಏನಾದರೂ ಮಾನದಂಡ ಮಾಡಿದ್ರು ಮಾಡಬಹುದು ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಸೋ ಸರ್ವೆ ಮಾಡ್ಸಿದೀವಿ ಅಂತ ಅಂದ್ರೆ ಸರ್ವೆ ಆಧಾರದ ಮೇಲೆ ಟಿಕೆಟ್ ಅನೌನ್ಸ್ ಮಾಡ್ತಾರ ಅಂತ ಆಕಾಂಕ್ಷಿಗಳ ಭವಿಷ್ಯ ಸರ್ವೆ ಆಧಾರದ ಮೇಲೆ ನಿಂತಿದ್ಯಾ ಅನ್ನುವಂತದ್ದು ಇಲ್ಲಿ ಡಿಕೆ ಶಿವಕುಮಾರ್ ಎಲ್ಲೋ ಒಂದ ಕಡೆ ಒಂದು ಚಿಕ್ಕ ಕ್ಲೂ ಬಿಟ್ಕೊಟ್ರ ಅಂತ ಮಾತು सो यारे टिकेट सिगुंत साध्यते हैं गमनस्ता यलबुर्गा बसवराज रेड्डी हानगल श्रीनिवास माने रामनगर इकबाल हुसैन मागडी बालकृष्ण मधु बंगारप्प सोरब पोन्नण्ण विराजपेटे होसकोटे शरत बच्चेगौड़ टी नरसीपुर सुनील बोस काका साहेब पाटील निपाणी बबलेश्वरंग एंबी पाटील सिद्रामय्य अवरु कोलारदिंद स्पर्धिसोदु बहुतेक कन्फर्म आगिदे केलवु क्षणगळल्लि इन्नेनु स्क्रीनिंग कमिटी सभे नडेयुत्ते सभे बळिक फस्ट लिस्ट कूड अनौन्स माडुवंत बहुतेक साध्यतेगळिदे केलवे क्षणगळल्लि आकांक्षिगळ भविष्य निर्धार आगुत्ते सी कांग्रेस गे ई चुनावणे इदेयल्ल इदोंतर अळिवु उळिविन प्रश्ने कांग्रेस के चुनाव अलीव उ प्रश्ने लू बारी कांग्रेस ऐन राज्य सोत्बिट्रे
ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಸ್ತಿತ್ವವನ್ನ ಪಡ್ಕೊಳ್ಳೋದು ಬಹಳ 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 ಕಷ್ಟ ಇದೆ. ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಎಸ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡ್ತಾ ಹೋಗ್ತೀನಿ ಸಂತೋಷ್, ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ಅಳಿವು ಉಳಿವಿನ ಪ್ರಶ್ನೆ. ಹೇಗಾದ್ರೂ ಸರಿ ಹುಕ್ಕೋರ್ಕು ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಲೇಬೇಕು. ಟಿಕೆಟ್ ನೀಡುವಂಥದ್ದು ಈಗ ಒಂದು ರೀತಿ ಕಗ್ಗಂಟಾಗಿರೋದು, ಯಾಕೆಂದರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಆಕಾಂಕ್ಷಿಗಳ ಭವಿಷ್ಯವನ್ನು ನಿರ್ಧಾರ ಮಾಡೋದಕ್ಕೆ ನಿಂತಿದೆ? ದೆಹಲಿಯಲ್ಲಿ ಯಾವ ರೀತಿ ಸಭೆ ನಡೆಯುತ್ತೆ, ಏನು ವಿಚಾರ? ಇಂದು ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಟೆನ್ ಜನಪಥ್ ಇರುವಂತಹ ಕಚೇರಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಿಇಕೆ ಸಭೆ ಕೂಡ ಆರಂಭವಾಗಲಿದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ನಡೆಸಲಿರುವಂತಹ ಮೊದಲ ಸಭೆ ಇದಾಗಿರುವಂತದ್ದು, ಜೊತೆಗೆ ಮೊದಲ ಚುನಾವಣೆ ಕೂಡ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಸಿರುವಂತಹ ಚುನಾವಣೆ ಭವಿಷ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಘೋಷಣೆ ಕೂಡ ಆಗಲಿದೆ. ಸಾಕಷ್ಟು ಮಹತ್ವವನ್ನು ಕೂಡ ಈಗಾಗಲೇ ಪಡೆದುಕೊಂಡಿರುವಂತದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆ. ಯಾಕೆಂತ ಹೇಳಿದ್ರೆ ಖರ್ಗೆ ಅವರ ತವರು ರಾಜ್ಯ ಆಗಿರೋದ್ರಿಂದ ಕರ್ನಾಟಕದ ಈ ಒಂದು ಕಾಂಗ್ರೆಸ್ ಪಟ್ಟಿಯನ್ನು ಅಂತಿಮಗೊಳಿಸಲು ಸೇರಿರುವಂತಹ ಇವತ್ತಿನ ಈ ಒಂದು ಸಭೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಸಹಜವಾಗಿ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಸುಮಾರು 65 ವರ್ಷಗಳಿಂದಲೂ ಕೂಡ ಸಾಮಾಜಿಕ ನ್ಯಾಯ ಸಮುದಾಯ ಹಾಗೂ ಪ್ರಾಂತ್ಯವಾರು ವಿಭಾಗವಾರು ಎಲ್ಲವನ್ನು ಕೂಡ ಅಳೆದು ತೂಗಿ ಟಿಕೆಟ್ ನ ಹಂಚುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಸೂತ್ರವನ್ನು ಮುಂದುವರಿಸುತ್ತಾ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಮನಗಂಡಿದೆ. ಆದಲ್ಲಿ ಈ ಬಾರಿ ಸಾಕಷ್ಟು ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕುಟುಂಬ ರಾಜಕೀಯಕ್ಕೆ ಕೆಲವೊಂದಿಷ್ಟು ಮನ್ನಣೆಯನ್ನು ಹಾಕುವಂತದ್ದು ತೀರಾ ಕಡಿಮೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ರಾಹುಲ್ ಗಾಂಧಿಯವರ ಕೆಲವೊಂದಿಷ್ಟು ಸಲಹೆಗಳನ್ನ ಈ ಬಾರಿ ಪರಿಗಣಿಸುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಸಹಜವಾಗಿ ಮಹಿಳೆಯರು ಕೂಡ ಕಳೆದ 10 ವರ್ಷಗಳಿಂದಲೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಬೇಡಿಕೆಯನ್ನ ಕೇಂದ್ರ ಎಐಸಿಸಿಯ ನಾಯಕರುಗಳಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೂ ಕೂಡ ಮನ್ನಣೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳಲಾಗ್ತದೆ. ಆದ್ರೆ ಮೊದಲ ಪಟ್ಟಿಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ ಸುಮಾರು 120-140 ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಕೇಳಲಾಗ್ತದೆ. ಹಾಲಿ ಶಾಸಕರುಗಳಲ್ಲಿ ಸುಮಾರು 6-8 ಜನರನ್ನ ಮೊದಲ ಹಂತದಲ್ಲಿ ಕೈ ಬಿಡುವಂತಹ ಸಾಧ್ಯತೆಗಳಿದೆ. ಕೆಲವೊಂದಿಷ್ಟು ಕಾರಣಗಳು ಕೂಡ ಇದೆ, ವಯಸ್ಸಾದ ಕಾರಣಗಳಿದೆ, ಮತ್ತೊಂದು ಕಡೆ ಅವರ ಈ ಒಂದು ಪರ್ಫಾರ್ಮೆನ್ಸ್ ಗಳಿದೆ. ಶಾಸಕರಾಗಿ ಅವರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಗಳಲ್ಲಿ ಸಾಕಷ್ಟು ಅಸಮಾಧಾನಗಳಿದೆ. ಸ್ಥಳೀಯ ಮಟ್ಟದಲ್ಲಿ ಜನರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಕೂಡ ಒಡನಾಟಗಳು ತೀರಾ ಕಡಿಮೆ ಅನ್ನೋದನ್ನು ಕೂಡ ಈಗಾಗಲೇ ಹೇಳಲಾಗುತ್ತೆ. ಈ ನಿಟ್ಟಿನಿಂದಾಗಿ ಇಂತಹ ಒಂದು ಮಾನದಂಡಗಳನ್ನ ಪರಿಗಣಿಸಿ ಇವತ್ತಿನ ಈ ಒಂದು ಇದರಲ್ಲಿ ಹಾಲಿ ಶಾಸಕರುಗಳಿಗೆ ಕೆಲವೊಂದಿಷ್ಟು ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳಲಾಗ್ತದೆ. ಇನ್ನು ನಿರೀಕ್ಷೆಯಂತೆ ಸಹಜವಾಗಿ ಕೆಪಿಸಿಸಿಯಲ್ಲಿ ಈ ಬಾರಿ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನ ಹೇಳಿದ್ರು. ಅಂದ್ರೆ ಪಕ್ಷಾಂತರ ಮಾಡುವಂತಹ ಕೆಲವೊಂದಿಷ್ಟು ಶಾಸಕರುಗಳಿಗೆ ನಾಯಕರುಗಳಿಗೆ ಮನೆ ಹಾಕುವಂತಹ ನಿರೀಕ್ಷೆಗಳು ಹೆಚ್ಚಾಗಿದೆ. ಈ ನಿಟ್ಟಿನಿಂದಾಗಿ ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಯಾವುದೇ ರೀತಿಯಾದಂತಹ ಘೋಷಣೆಯನ್ನ ಮಾಡಿಲ್ಲ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಬರುವಂತಹ ಕೆಲವೊಂದಿಷ್ಟು ನಾಯಕರುಗಳಿಗೆ ಮನ್ನಣೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಆ ಎಲ್ಲ ಹೆಸರುಗಳು ಕೂಡ ಮೊದಲ ಪಟ್ಟಿಯಲ್ಲಿ ಬರುವ ಚಾನ್ಸಸ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಇನ್ನು ಉಳಿದಂತೆ MLCಗಳಿಗೆ ಇಬ್ಬರು MLCಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಅಂದ್ರೆ ಕಾಂಗ್ರೆಸ್ ಈಗ ಗೆಲುವಿನ ಸೂತ್ರದ ಹಿಂದೆ ಬಿದ್ದಿರುವಂತದ್ದು ಸ್ಪಷ್ಟವಾಗುತ್ತೆ. ಅಂದ್ರೆ MLC ಆಗಿರ್ಲಿ ಅಥವಾ ಅವ್ರ ರಾಜ್ಯಸಭಾ ಸಂಸದರು ಅಥವಾ ಲೋಕಸಭಾ ಸಂಸದರುಗಳಾಗಿರ್ಲಿ ಯಾರೇ ಅಧಿಕಾರದಲ್ಲಿ ಇದ್ರು ಕೂಡ ಅವರಿಗೆ ನಮಗೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅನ್ನುವಂತ ಒಂದು ಪಟ್ಟಿಗೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಸೂತ್ರಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಕಾಂಗ್ರೆಸ್ ಈ ಬಾರಿ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ MLCಗಳಿಗೆ ಇಬ್ಬರಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆಗಳಿದೆ. ಬಹುಶಃ 4-5 ಗಂಟೆಗಳ ಕಾಲ ನಡೆಯುವ ಇವತ್ತಿನ ಸಭೆ ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ರೈಟ್ ಸಂತೋಷ್, ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.